ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನು ಸಮರ್ಪಕವಾಗಿ ನಿರ್ವಹಿಸುವ ಕುರಿತು ಮತ್ತು ಈ ಕುರಿತಾಗಿ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡ ಬಗ್ಗೆ ಕೆಲವು ವಿವರಗಳನ್ನು ಹಂಚಿಕೊಳ್ಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಈಗಾಗಲೇ ಕೋವಿಡ್ನ ಪರಿಸ್ಥಿತಿಯೊಳಗೆ ನಾವು ಹಲವಾರು ಕಾರ್ಯಕ್ರಮಗಳನ್ನು ಮಕ್ಕಳ ಕಲಿಕೆಯನ್ನು ಉತ್ತಮಪಡಿಸುವ ನಿಟ್ಟಿನೊಳಗೆ ಹಮ್ಮಿಕೊಂಡು ಮಕ್ಕಳಿಗೆ ಪ್ರೋತ್ಸಾಹ ನೀಡಿ ಶಾಲೆ ನಡೆದೇ ಹೋದರೂ ಸಹ ಅವರು ಆನ್ಲೈನ್ನಲ್ಲಿ ಅಟೆಂಡ್ ಆಗಿ ಅದರ ಮೂಲಕ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಮತ್ತು ಯಾವ ಮಕ್ಕಳು ಹಿಂದುಳಿದಿದ್ರು ಆ ಹಿಂದುಳಿದ ಮಕ್ಕಳಿಗೂ ಸಹ ನಾವು ಉತ್ತಮವಾದಂತಹ ಫಲಿತಾಂಶ ಪಡೆಯುವ ನಿಟ್ಟಿನೊಳಗೆ. ಆದರೆ ವಿದ್ಯಾರ್ಥಿಗಳಲ್ಲಿ ಯಾವುದೇ ಆತಂಕ ಉಂಟಾಗಬಾರದು ಅನ್ನೋ ಉದ್ದೇಶದಿಂದಾಗಿ ಎಲ್ಲ ಮಕ್ಕಳಿಗೆ ಮತ್ತು ಪಾಲಕರುಗಳಿಗೆ ಮಾತನಾಡಿ ಅವರು ಪರೀಕ್ಷೆಗೆ ನೇರವಾಗಿ ಅಟೆಂಡ್ ಆಗೋದ್ರ ಜೊತೆಗೆ ನಿರಾತಂಕವಾಗಿ ಪರೀಕ್ಷೆಯನ್ನು ಎದುರಿಸಬೇಕು ಅನ್ನೋ ನಿಟ್ಟಿನೊಳಗೆ ಚೈಲ್ಡ್ ಫ್ರೆಂಡ್ಲಿ ಪರೀಕ್ಷೆ ಮಕ್ಕಳ ಸ್ನೇಹಿ ಪರೀಕ್ಷೆಯನ್ನಾಗಿ ಮಾಡುವ ವಿಚಾರದೊಳಗೆ ಎಲ್ಲ ರೀತಿಯಾದಂತಹ ವಿವರಗಳನ್ನು ಮುಖ್ಯ ಶಿಕ್ಷಕ ಅಧೀಕ್ಷಕರಿಗೆ ಬಿಇಒರಿಗೆ ಮತ್ತು ಎಲ್ಲ ರೀತಿಯ ಪರೀಕ್ಷಾ ಕಾರ್ಯದಲ್ಲಿ ತೊಡಗಿರುವಂತಹ ಸಿಬ್ಬಂದಿಗಳಿಗೆ ಸೂಕ್ತ ತರಬೇತಿಯನ್ನು ನೀಡಿ ನಿನ್ನೆಯವರೆಗೂ ಎಲ್ಲ ಜಿಲ್ಲಾಧಿಕಾರಿಗಳನ್ನ ಒಳಗೊಂಡಂತೆ ಎಲ್ಲ ಸಿಬ್ಬಂದಿಗಳಿಗೆ ವಿಶೇಷವಾದಂತಹ ಸಭೆಗಳನ್ನು ನಡೆಸಿ ಪೂರ್ವ ಸೂಚನೆಗಳನ್ನು ನೀಡಿ ಮತ್ತು ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಈ ವಿವರಗಳನ್ನು ನಾನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಒಟ್ಟು ನಮ್ಮ ಜಿಲ್ಲೆಯೊಳಗೆ 44,780 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರಿತಾ ಇದ್ದಾರೆ. ಅದರಲ್ಲಿ 23,214 ಗಂಡು ವಿದ್ಯಾರ್ಥಿ ಗಂಡು ಮಕ್ಕಳು, 21,296 ಹೆಣ್ಣುಮಕ್ಕಳು ಪರೀಕ್ಷೆಯನ್ನು ತೆಗೆದುಕೊಳ್ತಾ ಇದ್ದಾರೆ. ಒಟ್ಟಾರೆ ಜಿಲ್ಲೆಯಲ್ಲಿ 157 ಪರೀಕ್ಷಾ ಕೇಂದ್ರಗಳನ್ನು ರಚಿಸಲಾಗಿದೆ. ಪರೀಕ್ಷಾ ಕೇಂದ್ರಕ್ಕೆ ಸಂಬಂಧಿಸಿದಂತೆ ಪ್ರತಿ ಕೇಂದ್ರಕ್ಕೆ ಒಬ್ಬೊಬ್ಬ ಮುಖ್ಯ ಅಧೀಕ್ಷಕರನ್ನು ಹಾಗೂ ಕಸ್ಟೋಡಿಯನ್ರನ್ನು ನೇಮಕ ಮಾಡಲಾಗಿದೆ. ಇವರಿಗೆಲ್ಲ ತರಬೇತಿಯನ್ನು ಸಹ ಯಾವ ರೀತಿ ನಿರ್ವಹಿಸಬೇಕು ಅನ್ನೋದನ್ನು ಸೂಚಿಸಲಾಗಿದೆ. ತಾಲೂಕಾ ಜಾಗೃತ ದಳಗಳನ್ನು ರಚಿಸಲಾಗಿದೆ. ಹಾಗೂ ಜಿಲ್ಲೆ ಹಂತದಲ್ಲಿಯೂ ಸಹ ಒಂದು ನಾವು ಜಿಲ್ಲಾ ಹಂತದಿಂದ 3 ತಂಡಗಳನ್ನು ರಚಿಸಿ ಪರೀಕ್ಷೆಯನ್ನು ಸುವ್ಯವಸ್ಥಿತವಾಗಿ ನಡೆಸಲಿಕ್ಕೆ ಎಲ್ಲ ರೀತಿಯ ಸೂಚನೆಯನ್ನು ಕಟ್ಟುನಿಟ್ಟಾದ ಸೂಚನೆ ನೀಡಲಾಗಿದೆ. ಮೊಬೈಲ್ ಸ್ವಾಧೀನಾಧಿಕಾರಿಗಳನ್ನು ಪ್ರತಿ ಕೇಂದ್ರದಲ್ಲಿ ನೇಮಕ ಮಾಡಲಾಗಿದ್ದು ಅವರ ಕೆಲಸ ಯಾವುದೇ ಮೊಬೈಲ್ ಅನ್ನು ಶಾಲೆಯ ಕೊಠಡಿಗಳಲ್ಲಿ ಹೋಗಬಾರದು, ಅದು ಕೇವಲ ಮುಖ್ಯ ಅಧೀಕ್ಷಕರು ಮತ್ತು ಮುಖ್ಯ ಅಧೀಕ್ಷಕರಲ್ಲಿ ಇರುವಂತಹ ಅವರ ಕೊಠಡಿಯಲ್ಲಿ ಮಾತ್ರ ಬಳಕೆ ಮಾಡಬೇಕು, ಉಳಿದವರು ಯಾರಿಗೂ ಇರುವುದಿಲ್ಲ. ಆ ಒಂದು ಸೂಚನೆಯನ್ನು ನೀಡಲಾಗಿದೆ ಮತ್ತು ಯಾವ ಕಾರಣಕ್ಕೂ ಪರೀಕ್ಷೆಯೊಳಗೆ ಯಾವುದೇ ರೀತಿಯಾದ ಅವ್ಯವಹಾರ ಆಗಲಾರದಂತೆ ತಾಲೂಕು ಹಂತದಲ್ಲಿ ಜಿಲ್ಲಾ ಹಂತದಲ್ಲಿ ತಂಡಗಳ ರಚನೆ ಮಾಡಲಾಗಿದೆ. ಈ ಕುರಿತು ನಮ್ಮ ಜಿಲ್ಲಾಧಿಕಾರಿಗಳು ಯಾವುದೇ ರೀತಿಯಾದಂತಹ ತೊಂದರೆ ಭಯ ಮಕ್ಕಳಲ್ಲಿ ಉಂಟಾಗಲಾರದಂತಹ ಪರೀಕ್ಷೆ ನಡೆಸುವ ನಿಟ್ಟಿನೊಳಗೆ ಸೂಚನೆ ನೀಡಿದ್ದಾರೆ. ಇದೇ ತರ ಎಲ್ಲಾ ರೀತಿಯ ಸಿಬ್ಬಂದಿಗಳನ್ನು ನಾವು ತಯಾರು ಮಾಡಿದೆ ಮತ್ತು 23,356 ಪರೀಕ್ಷಾ ಕೇಂದ್ರದ ಕೊಠಡಿ ಮೇಲ್ವಿಚಾರಕರನ್ನು ನೇಮಕ ಮಾಡಿಕೊಳ್ಳಲಾಗಿದೆ. ಮತ್ತು ಎಸ್ಒಪಿ ಅಂದ್ರೆ ಕೋವಿಡ್ನ ಎಸ್ಒಪಿ ಪಾಲನೆ ಮಾಡುವ ಸಲುವಾಗಿ ಸರ್ಕಾರ ಮತ್ತು ನಮ್ಮ ಇಲಾಖೆಯಿಂದ ಈ ನಿರ್ದೇಶನ ಏನಿದೆ ಅದನ್ನ ನಮ್ಮ ಜಿಲ್ಲಾಧಿಕಾರಿಗಳ ಮೂಲಕ ಆದೇಶ ಹೊರಡಿಸ್ತಾ ಇದೆ. ಮತ್ತು ಪ್ರತಿ ಪರೀಕ್ಷಾ ಕೇಂದ್ರಗಳಲ್ಲಿ 100 ಮೀಟರ್ ನಿಷೇಧಿತ ಪ್ರದೇಶವನ್ನು ಘೋಷಿಸುವಂತಹ ಆದೇಶವನ್ನು ನಮ್ಮ ಜಿಲ್ಲಾಧಿಕಾರಿಗಳು ಮಾಡಿದ್ದಾರೆ. ಹಾಗೆಯೇ ಜೆರಾಕ್ಸ್ ಅಂಗಡಿ ಬಂದ್ ಮಾಡುವ ಕುರಿತಾದ ಆದೇಶವನ್ನು ಮಾಡಿದ್ದಾರೆ. ಮತ್ತು ಆರೋಗ್ಯ ಇಲಾಖೆಯ ಸಹಕಾರದೊಂದಿಗೆ ಮತ್ತು ನಮ್ಮ ಇಲಾಖೆಯ ದೈಹಿಕ ಶಿಕ್ಷಕರ ಟೀಮ್ ಅನ್ನು ಮಾಡಿಕೊಂಡು ಹೆಲ್ತ್ ಡೆಸ್ಕ್ ಅಂತ ಮಾಡಿದ್ವಿ. ಆ ಹೆಲ್ತ್ ಡೆಸ್ಕ್ ಗಳಲ್ಲಿ ಮಕ್ಕಳು ಮಾಸ್ಕ್ ಅನ್ನು ಧರಿಸಿಕೊಂಡು ಮತ್ತು ಈ ಒಂದು ಕೋವಿಡ್ ನ ಯಾವುದೇ ರೀತಿಯಾದಂತಹ ತೊಂದರೆ ಆಗಲಾರದಂತೆ ನಿರಾತಂಕವಾಗಿ ಪರೀಕ್ಷೆ ಎದುರಿಸಿಕೊಳ್ಳಲು ಕ್ರಮ ವಹಿಸಲಾಗಿದೆ. ಮತ್ತು ಮಕ್ಕಳು ತರಲೇ ಹೋದರೂ ಸಹ ಶಾಲೆಗಳಲ್ಲಿ ಕೇಂದ್ರಗಳಲ್ಲಿ ಮಾಸ್ಕ್ ಗಳನ್ನ ಶಾಲೆಯವರು ಕೊಟ್ಟು ಅವನ್ನ ಕಂಟಿನ್ಯೂಸ್ ಆಗಿ ಇದನ್ನು ಮಾಡುವಂತ